ಆತ್ಮೀಯ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳೇ, ನೀವೆಲ್ಲ ಕಾತರದಿಂದ ಕಾಯ್ತಿರುವಂತಹ ರಿಸಲ್ಟ್ ಅನೌನ್ಸ್ ಆಗಿದೆ. ಇದೀಗ ತಾನೇ ಒಂದು ಲಿಂಕ್ ಅನ್ನು ಪ್ರೊವೈಡ್ ಮಾಡಿದ್ದಾರೆ. ಆ ಲಿಂಕ್ಗೆ ನೀವು ಹೇಗೆ ರೀಚ್ ಆಗಬೇಕು ಅನ್ನೋ ಬಗ್ಗೆ ಒಂದು ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ. ಮೊದಲಿಗೆ ನೀವು ಯಾವುದೋ ಒಂದು ಬ್ರೌಸರ್ಲಿ, ಮೊಬೈಲ್ ಅಥವಾ ಲ್ಯಾಪ್ಟಾಪ್ ಅಲ್ಲಿ, ಒಂದು ಗೂಗಲ್ ಬ್ರೌಸರ್ ಅಥವಾ ಯಾವುದೋ ಒಂದು ಬ್ರೌಸರ್ಲಿ ನೀವು CET online.karnataka.gov.in2021 ಅಂತ ಟೈಪ್ ಮಾಡಿದ್ರಿ ಅಂತ ಹೇಳಿದ್ರೆ, ನಿಮಗೆ ಈ ತರ ಒಂದು ಆಪ್ಷನ್ ಅವೈಲೇಬಲ್ ಆಗುತ್ತೆ. ಅದರಲ್ಲಿ ನೀವು ಫಸ್ಟ್ ಆಪ್ಷನ್ ಅಥವಾ ನೀವು ಸೆಕೆಂಡ್ ಆಪ್ಷನ್ ಹೋಮ್ ಅಂತ ಹೇಳಿ ಟ್ಯಾಪ್ ಮಾಡಿದ್ರೆ ಕೂಡ ನಿಮಗೆ ಲಿಂಕ್ ಓಪನ್ ಆಗುತ್ತೆ. ಅದ್ರ ಮೇಲೆ ಜಸ್ಟ್ ಸೆಕೆಂಡ್ ಆಪ್ಷನ್ ಅಥವಾ ಫಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಅದರಲ್ಲಿ ಈ ರೀತಿಯ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಅದರಲ್ಲಿ ಮೊದಲೇ ಕೊಟ್ಟಿದ್ದಾರೆ ನೋಡಿ, UGCET 2021 ಫಲಿತಾಂಶಗಳು ಅಂತ ಹೇಳಿ. ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರಿ ಅಂತ ಹೇಳಿದ್ರೆ ನಿಮಗೆ ಇಲ್ಲಿ ಈ ತರ ಒಂದು ಹೋಮ್ ಪೇಜ್ ಓಪನ್ ಆಗುತ್ತೆ. ನೀವಿಲ್ಲಿ ಜಸ್ಟ್ ಓನ್ಲಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ನ ಎಂಟರ್ ಮಾಡೋದ್ರ ಮುಖಾಂತರ ನೀವು ನಿಮ್ಮ ಸಿಇಟಿ ಸ್ಕೋರ್ ನ ಪಡ್ಕೋಬಹುದು. ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಒನ್. ಹಾಗೆ ಈ ಒಂದು ಲಿಂಕ್ ಅನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಕೊಟ್ಟಿರ್ತೀನಿ. ಅಲ್ಲಿ ಟ್ಯಾಪ್ ಮಾಡೋದ್ರ ಮುಖಾಂತರ ನೀವು ನಿಮ್ಮ ರಿಸಲ್ಟ್ ಅನ್ನು ನೀವು ಚೆಕ್ ಮಾಡಬಹುದು. ಆಲ್ ದ ಬೆಸ್ಟ್ ಫಾರ್ ಆಲ್ ದ ಆಸ್ಪಿರೆಂಟ್ಸ್. ನಿಮ್ಮ ರ್ಯಾಂಕಿಂಗ್ ಕೂಡ ಚೆನ್ನಾಗಿ ಬಂದಿರಲಿ, ಹಾಗೆ ನೀವು ಅನ್ಕೊಂಡಿರೋ ಹಾಗೆ ಒಳ್ಳೆ ಕೋರ್ಸ್ ಕೂಡ ನಿಮಗೆ ಸಿಗ್ಲಿ ಅಂತ ಹೇಳಿ ಆಶಿಸ್ತಾ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಅಂಡ್ ವೆರಿ ಶಾರ್ಟ್ ವಿಡಿಯೋ. ವಿಲ್ ಮೀಟ್ ಇನ್ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ವೆರಿ ಮಚ್.